ಆದಿಶ್ವರ್ಯ ಲೈಫ್ ಸ್ಟೈಲ್ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಭಾನುವಾರ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿಬಿಟ್ಟೆ. ನಮ್ಮ ಮನೆಯವರು ಮತ್ತು ಮಕ್ಕಳು ಸೇರಿ ಬಟಾಣಿನೂ ಮತ್ತು ಅವರೆಕಾಯನ್ನು ಸುಳಿದಿದ್ರು ಬಿಸಿಬೇಳೆ ಬಾತ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಬೆಳಗ್ಗೆನೂ ಅದೇ ತಿಂತೀವಿ, ಮಧ್ಯಾಹ್ನನೂ ಅದನ್ನೇ, ರಾತ್ರಿಗೆ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಸ್ವಲ್ಪ ಕೆಲಸ ಇದೆ, ಜೆ ಸಿ ರೋಡ್ಗೆ ನಾನು ನಮ್ಮ ಮನೆಯವ್ರು ಹೋಗ್ತಿದ್ದೀವಿ, ಹಾಗೆ ಮಾರ್ಕೆಟ್ ಹತ್ರ ಅಲ್ವಾ, ಹಾಗೆ ಹೋಗಿ ಸ್ಕೂಲ್ಗೆ ನಾಳೆ ಮಂಡೆಗೆ ಬೇಕಲ್ಲ, ಫ್ರೂಟ್ಸ್ ತರೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ತರ್ತೀವಿ, ಅಲ್ಲೇ ಹೋಲ್ಸೇಲ್ ಇದೆ, ಆ ಅಂಗಡಿನೇ ನಿಮಗೆ ತೋರಿಸ್ತೀನಿ, ಅದ್ರ ಡೀಟೇಲ್ ನಾನು ತಿಳಿಸ್ತೀನಿ ವೀಡಿಯೋದಲ್ಲಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ನಾವು ಒಳ್ಳೊಳ್ಳೆ ಕುಕ್ಕಿಂಗು ಅಡುಗೆ ಎಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ನಾವು ಟ್ರಾವೆಲ್ಗಳಿಗೆ ಹೋದ ಅದನ್ನು ತೋರಿಸ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ನ ಹಾಕ್ತಾ ಹೋಗ್ತೀನಿ. ಈಗ ಸ್ವಲ್ಪ ಹೊಸದ ಏನಾರು ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ವಿಡಿಯೋದಲ್ಲಿ ನಾನು ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಯಾವ ಥರ ಮಾಡ್ತೀನಂತ ತಿಳಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎರಡೆರಡು ಸಲ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ರಾಜಶ್ರೀ ಲೈಫ್ ಸ್ಟೈಲ್ ವಾಗಿದ್ದ ಮಾರ್ಕೆಟಿಗೆ ಬಂದಿದ್ದೀನಿ. ಇಲ್ಲಿ ಹೋಲ್ಸೇಲು ಮಂಜುನಾಥ ಸ್ಟೋರ್ಸ್ ಅಂತ, ಬರ್ತಿ ಎಲ್ಲ 300 ರೂಪಾಯಿನ 150 ರೂಪಾಯಿ ಕೊಡ್ತಾರೆ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ. ನಾವು ತಿಂದಿದ್ದೀವಿ ನೋಡಿ. ಇದು ಕಳ್ಳೆ ಬೀಜ ಎಷ್ಟು? ಇದು 140. ನಮಗೆ 130 ಕೊಡ್ತಾರೆ ಹೋಲ್ಸೇಲು. ಬನ್ನಿ, ತುಂಬ ಚೆನ್ನಾಗಿರ್ತದೆ ಹೋಲ್ಸೇಲು. ಮಕ್ಳಿಗೆ ಸಂಜೆ ಹೊತ್ತು ಆಮೇಲೆ ಇದು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಲ್ಲ ತಿಂಡಿಗಳು, ಅದೆಲ್ಲ ಚೆನ್ನಾಗಿರುತ್ತೆ. 40 ರುಪೀಸ್ಗೆ 20 ರುಪೀಸ್ ಕೊಡ್ತಾರೆ. ಇದೆ ಚೆನ್ನಾಗಿದೆ, ಏನು ನಮ್ಗೆ ಸೈಡ್ ಎಫೆಕ್ಟ್ ಆಗಿಲ್ಲ. ಅಂಗಡಿ ಎಲ್ಲ ತಗೊಂಡು ಹೋಗಿ ಕಳಿಸಿ ಅಲ್ಲ ಮಾತಾಡಿ ಸರ್. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸುರೇಶ್ ಅಂತ. ಜೋರಾಗಿಡಿ ಸರ್. ನಮ್ಮ ಹೆಸರು ಸುರೇಶ್ ಅಂತ. ಎಷ್ಟು ವರ್ಷ ಇದ್ದೀರಾ? ನಾವು 25 ವರ್ಷದಿಂದ ಇದ್ದೀವಿ. ಏನೇನು ಮಾಡ್ತೀರಾ ಹೇಳಿ ಅಂಗಡಿಲಿ? ಎಲ್ಲ ಮಿಕ್ಸರ್ ಇದೆ, ಚಕ್ಲಿ, ನಿಪ್ಪಟ್ಟು, ಬರ್ಫಿ, ಎಲ್ಲ ಆಲ್ ಐಟಮ್ಸ್ ಇದೆ. ಚಾಕ್ಲೇಟ್ಸ್ ಇದೆ, ಎಲ್ಲ ಇದೆ. ಖಾರ ಬುಂದಿ ಮಿಕ್ಸರು ಖಾರ ಬುಂದಿ 100 ರೂಪಾಯಿ ಕೆಜಿ, 110, 130. ಕ್ವಾಲಿಟಿ ಮೇಲೆ ಇದೆ ಐಟಮ್ಸು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಗ್ಯಾರಂಟಿ ಕೊಡ್ತೀವಿ ನಮ್ಮ ಐಟಮ್ಸ್ ಎಲ್ಲ. ಆರೋಗ್ಯಕರವಾಗಿದೆ. ಕೇಕ್ ಹೋಗಿ, ಕೇಕ್ ರೋಲು 40 ರುಪೀಸು. ಇದೆಲ್ಲ ತೋರಿಸಿ ಮಿಕ್ಸರ್ಸ್ ನೀವು ತೋರಿಸಿ. ದೊಡ್ಡ ದೊಡ್ಡ ಕೈ ಹಿಡ್ಕೊಂಡು ತೋರಿಸಿ ಸರ್. ಒಂದು ಕೈಯಲ್ಲಿ ಹಿಡ್ಕೊಂಡು ತೋರಿಸಿ. ಒಂದು ಯಾವ್ದಾರು ತೋರಿಸಿ ಮಿಕ್ಸರ್ಸ್. ಒಳ್ಳೆ ಈ ಬ್ರ್ಯಾಂಡ್ ಚೆನ್ನಾಗಿದೆ, ಸ್ಪೆಷಲು. ಇವಾಗ ತಾನೇ ಮಾರ್ಕೆಟ್ ಇಂದ ಬಂದೆ, ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಇದು ತಗೊಂಡ್ ಬಂದೆ ಕಳಕ ಬರ್ಫಿ 150 ರುಪೀಸ್. ಮಕ್ಳಿಗೆ ಸ್ಮಾಲ್ ಡ್ರೆಸ್ ಬೇಕಾಗ್ತಲ್ಲ, ಅದಕ್ಕೋಸ್ಕರ ಕಳಕ ಬರ್ಫಿ ತಿನ್ಲೆ, ಜಂಕ್ ಫುಡ್ ಬದಲು ಇದು ತಗೊಂಡ್ ತಿನ್ಲೆ ಅಂತ ತಗೊಂಡ್ ಬಂದಿದ್ದೀನಿ. ಆಮೇಲೆ ಕಳ್ಳೆ ಬೀಜ ಹತ್ರ ಬನ್ನಿ. ಕಳ್ಳೆ ಬೀಜ ನೋಡಿ, ಇದು ಹೋಲ್ಸೇಲು 130 ರುಪೀಸ್ ಕೊಟ್ಟ. ಇದು ಸ್ಮಾಲ್ ಬ್ರೇಕ್ಗೆ, ಮಕ್ಳಿಗೆ ಬೆಳೆ ಬೆಳಗ್ಗೆ ಸ್ಮಾಲ್ ಬ್ರೇಕ್ ಬೇಕಾಗುತ್ತೆ. ತಂದೆ ಆಪಲ್ ನೋಡಿ 120 ರುಪೀಸು. ಹೋಗಿ ಮಾರ್ಕೆಟಲ್ಲಿ ತಂದ್ವಿ. ಇನ್ನೊಂದು 80 ರುಪೀಸು. ಎರಡು ಥರ ಆಪಲು, 80 ರುಪೀಸ್ ಒಂದು ಆಪಲು, ಒಂದು 120 ರುಪೀಸ್ ಒಂದು ಆಪಲು. ಈ ಮೂಸಂಬಿ ಎಲ್ಲ ಬರೀ 40 ರುಪೀಸು ಕೆ ಜಿ ಮಾರ್ಕೆಟ್ನಲ್ಲಿ. ಇಲ್ಲಿ ಜ್ಯೂಸ್ಗೆ 40 ರುಪೀಸ್ ಆಗುತ್ತೆ ನೋಡಿ, ಒಂದು ಕೆ ಜಿ ಇದು. ಆಮೇಲೆ ಕೇಕು 40 ರುಪೀಸು. ಇಷ್ಟಕ್ಕೊಂದು ಮಕ್ಕಳು ಸ್ಮಾಲ್ ಬ್ರೇಕಿಗೆ ನಮ್ಗೆ ಬೇಕು ಮಂಡೆ. ಆಮೇಲೆ ಅವರೆಕಾಯಿ 1.5 ಕೆಜಿ 50 ರೂಪಾಯಿ ಅಷ್ಟೇ ಮಾರ್ಕೆಟಲ್ಲಿ. ಸ್ಟ್ರಾಬೆರಿ ನೋಡಿ 40 ರುಪೀಸ್ ಅಷ್ಟೇ ಮಾರ್ಕೆಟಲ್ಲಿ. ನಾನು ಮಿಲ್ಕ್ ಶೇಕ್ ಮಾಡ್ತಾ ಇರ್ತೀನಿ ನಾಳೆ, ಮಿಲ್ಕ್ ಶೇಕ್ ಮಾಡೋಕ್ಕೆ ತಂದಿರೋದು. ಆಮೇಲೆ ಇದೆಲ್ಲ ಹೊತ್ಕೊಂಬರಕ್ಕೆ ಮಾರ್ಕೆಟಲ್ಲಿ ಇದು ತೊಗೊಂಡ್ಬಿಟ್ಟೆ, ಟಾರ್ಪಲ್ ಬ್ಯಾಗು ಚೆನ್ನಾಗಿದೆ ನೋಡಿ. ಜಿಪ್ಪು ಹಾಕೊಂಡು ಕ್ಲೋಸ್ ಮಾಡ್ಕೊಂಡು ಬಂದ್ಬಿಟ್ರೆ ಬೈಕಲ್ಲಿ ಹೋದಾಗ, ಆಟೋದಲ್ಲಿ ಬೈಕಲ್ಲಿ ಹೋದಾಗ ಬಿದೋಗೋದಿಲ್ಲ ಲಗೇಜ್ಗೆ. ಈಗ ಎಲ್ಲ ಕಡೆ ಮಾಡ್ದ ಮಾಲ್ಗಳೆಲ್ಲ ಈ ಕವರ್ಗಳೇ ಕೊಡೋದಿಲ್ಲ ಈಗ ಯಾರು. ಅದಕ್ಕೆ ತಂದೆ ಇಲ್ಲೊಂದು ಟಾರ್ಪಲ್ ಬ್ಯಾಗ್ ತೊಗೊಂಡ್ಬಂದೆ ನೋಡಿ, ತುಂಬ ಚೆನ್ನಾಗಿದೆ, ಭಾರ ಒಳ್ಳೆ ಕ್ವಾಲಿಟಿ ಎಲ್ಲ. ಎಷ್ಟು ಬೇಕಾದ್ರೂ ಸಾಮಾನು ಎತ್ಕೊಂಡು ಬರ್ಬೋದು. ಬನ್ನಿ, ಸ್ಟ್ರಾಬೆರಿ ಜ್ಯೂಸ್ನ ಯಾವ ಥರ ಸಿಂಪಲಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ನೋಡಿ, ಮಾರ್ಕೆಟಿಂದ ಒಳ್ಳೆ ಸ್ಟ್ರಾಬೆರಿ ತೊಗೊಂಬಂದಿದ್ದೀನಿ. ಅದನ್ನ ನೀಟ್ ಮಾಡ್ಕೋಬೇಕು ಫಸ್ಟು. ಎಲ್ಲ ವಾಟರ್ ಉಪ್ಪು ನೀರು ಹಾಕಿದ್ದೀನಿ, ಉಪ್ಪು ಮತ್ತು ವಾಟರ್ಗೆ ಹಾಕ್ಬಿಟ್ಟು ಅದನ್ನ ಒಂದೊಂದೇ ಇದ್ರನ್ನೆಲ್ಲ ನೋಡಿ ಗ್ರೀನ್ನ ಬೇರ್ಪಡಿಸ್ಕೋಬೇಕಿದು. ಬೇರ್ಪಡಿಸ್ಕೊಂಡು ಸ್ಟ್ರಾಬೆರಿ ಇದು ಹಾಗೆ ತಿಂದರೆ ಅಷ್ಟು ಏನು ರುಚಿ ಇರಲ್ಲ, ಮಕ್ಕಳು ಲೈಕ್ ಮಾಡ್ತಾರೆ. ಅದಕ್ಕೆ ಮಿಲ್ಕ್ ಶೇಕ್ ಮಾಡಿಕೊಂಡ್ರೆ ನಮ್ಮಂಥ ದೊಡ್ಡವರು ಎಲ್ಲರೂ ತಿನ್ಬೋದು, ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನ ನೋಡಿ ಹಾಫ್ ಹಾಫ್ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ.
ಸ್ಟ್ರಾಬೆರಿನ ಮಿಕ್ಸಿಗೆ ಹಾಫ್ ಹಾಫ್ ಕಟ್ ಮಾಡಿಕೊಂಡು ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ಕೋಬೇಕು. ಸ್ವಲ್ಪ ಕೆಲವು ಒಂದೊಂದು ಥರ ಆಗೋಗಿರ್ತದೆ, ಸೀಸನ್ ಆಗ್ತಾ ಬಂತಲ್ಲ. ಮಿಕ್ಸಿ ಒಳಗಡೆ ಹಾಕ್ಕೊಂಡೆ ಸ್ವಲ್ಪ ಸಕ್ಕರೆ. ನಮ್ಮನೆ ಸ್ವಲ್ಪ ನಮ್ಮ ಮಕ್ಕಳಿಗೆ ನಮಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ತಿಂತೀವಿ ನಾವು. ಸ್ವಲ್ಪ ಶುಗರ್ ಹಾಕ್ಕೊಳ್ಬೇಕು. ಗಟ್ಟಿ ಮಿಲ್ಕು, ಕೆನೆ ಇರಬೇಕು. ಬೇಕಾದ್ರೆ ವನಿಲ್ಲಾ ಐಸ್ ಕ್ರೀಮ್ ಕ್ರೀಮಿ ಆಗಬೇಕು ಅಂದರೆ ಗಟ್ಟಿ ಹಾಲು, ನೀರು ಹಾಕಿರಬಾರ್ದು. ಈ ಥರ ಹಾಕ್ಕೊಂಡು ನಾನು ಒಂದು ನಿಮಿಷ ಮಿಕ್ಸಿ ಮಾಡ್ಕೊಂಬರ್ತೀನಿ. ಮಿಕ್ಸಿಲಿ ಮಿಲ್ಕ್ ಶೇಕ್ನ ಮಾಡ್ಕೊಬಂದೆ. ಇದಕ್ಕೆ ಒಂಚೂರು ನೀರು ಹಾಕ್ಬಾರ್ದು. ಗಟ್ಟಿ ಮಿಲ್ಕು, ಬೇಕಿದ್ರೆ ವನಿಲ್ಲಾ ಐಸ್ನೂ ಹಾಕೋಬೋದು. ಐಸ್ ಕೋಲ್ಡ್ ಸೀಸನ್ ಅಲ್ವಾ, ಈಗ ಏನು ಮಾಡಿ ಸಮ್ಮರಲ್ಲಿ ಆದರೆ ಐಸ್ ಹಾಕ್ಕೊಳ್ಳಿ. ನೋಡಿ ಗಟ್ಟಿ ಮಿಲ್ಕ್ ಶೇಕು ತುಂಬ ಚೆನ್ನಾಗಿರುತ್ತೆ, ಕ್ರೀಮಿ ಕ್ರೀಮಿ ಟೆಕ್ಸ್ಚರಲ್ಲಿ ಇರಬೇಕು. ನೋಡಿ ಈ ಥರ ಸ್ಟ್ರಾಬೆರಿನ ಡಿಸೈನ್ ಮಾಡಿ ನೋಡಿ, ಕುಡಿತೀನಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಿ ಬಂದ್ವಲ್ಲ, ಟೈರ್ಡ್ ಆಗಿದೆ, ಸ್ವಲ್ಪ ಫ್ರೆಶ್ನೆಸ್ ಬರುತ್ತೆ. ಭಾಳ ರುಚಿಯಾಗಿದೆ. ನೀವು ಒಂದ್ಸಲ ಮಕ್ಕಳಿಗೆ ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ. ಇವತ್ತು ಶಾರ್ಟ್ ವೀಡಿಯೋ ಆಗಿರ್ತದೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಿಪಬ್ಲಿಕ್ ಡೇ ಹೋಗಿ ಬಂದೇನಾ? ತಗಿ ಗ್ಲೌಸ್ ಕೈ, ಮಾಸ್ಟ್ ಫಾಸ್ಟ್ ಮಾಡಿ ಬಂದ.